ಒಂದು ಕೈನಲ್ಲಿ ಕೊಡೋದು ಇನ್ನೊಂದು ಕೈನಲ್ಲಿ ಕಿತ್ತುಕೊಳ್ಳೋದು. ಇವತ್ತು ಜಿಎಸ್ಟಿ ಟ್ಯಾಕ್ಸ್ ಎಷ್ಟಾಗಿದೆ? ಮಜ್ಜಿಗೆ ಮೇಲೆ, ಹಾಲು ಮೇಲೆ, ಮಂಡಕ್ಕಿ ಮೇಲೆ, ಚುರುಮುರಿ ಮೇಲೆ, ಪೆನ್ಸಿಲ್ ಮೇಲೆ, ಪೆನ್ ಮೇಲೆ, ನೋಟ್ಬುಕ್ ಮೇಲೆ ರೈತರ ರಕ್ತ ಕುಡಿತಾ ಇದ್ದೀರಲ್ಲ ನರೇಂದ್ರ ಮೋದಿಜಿ. ಇವತ್ತು ಕರ್ನಾಟಕವನ್ನ ದಿವಾಳಿ ಮಾಡಿದ್ದಾರೆ. ಇವ್ರು ಇರ್ಬೇಕಾ? ಇರ್ಬೇಕೇನ್ರಿ? ರೈತರ ಸುಲಿಗೆ, ಬಡವರ ಸುಲಿಗೆ, ಕಾರ್ಮಿಕರ ಸುಲಿಗೆ, ಮಹಿಳೆಯರ ಸುಲಿಗೆ, ಯುವಕರ ಸುಲಿಗೆ, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಅವರ ಸುಲಿಗೆ. ಇದಕ್ಕೋಸ್ಕರ ಬೇಕಾ 4.5 ಲಕ್ಷ ಕೋಟಿ ಸುಲಿಗೆ ಮಾಡ್ತಾ ಇದ್ದೀರಿ ಕರ್ನಾಟಕದ ಜನರಿಂದ? ಮೋದಿ ಇದೇ ಅಮಿಷ ನಾಟಕ ಆಡ್ತೀರಾ? ನಾಟಕ ಆಡ್ತೀರಾ? ಬಹಳ ಚೆನ್ನಾಗಿ ನಾಟಕ ಮಾಡ್ತಾರೆ. ಸುಳ್ಳು ಹೇಳದ್ದು ಕೂಡ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ, ಬರೀ ಸುಳ್ಳೆ. ಈ ಬೆಳಗಾವಿ ಬಂದಿದ್ರು, ರೋಡ್ ಶೋ ಮಾಡಿದ್ರು, ಏನ್ ಕೊಟ್ಟಿದ್ದಾರೆ ಬೆಳಗಾವಿಗೆ ಹೇಳಿ ನೋಡೋಣ. ಏನಾದ್ರು ಕೊಟ್ಟಿದ್ದಾರೆ ನಮ್ಮ? ನಾನು ಸತೀಶ್ ಕೇಳಿದೆ, ನಾನು ಏನಾದ್ರು ಕೊಟ್ಟಿದ್ದಾರೆ ಏನ್ರಿ ಅಂತ. 1 ರೂಪಾಯಿ ಕೊಡ್ಲಿಲ್ಲ. ಮಹದಾಯಿ ಬಗ್ಗೆ ಮಾತಾಡಿದ್ರ? ಅಪ್ಪರ್ ಕೃಷ್ಣ ಬಗ್ಗೆ ಮಾತಾಡಿದ್ರ? ಮಾತಾಡ್ಲಿಲ್ಲ. ಬಡವರ ಬಗ್ಗೆ ಮಾತಾಡಿದ್ರ? ರೈತರ ಬಗ್ಗೆ ಮಾತಾಡಿದ್ರ? ಯುವಕರ ಬಗ್ಗೆ ಮಾತಾಡಿದ್ರ? ಮಹಿಳೆಯರ ಬಗ್ಗೆ ಮಾತಾಡಿದ್ರ? ಏನು ಮಾತಾಡ್ಲಿಲ್ಲ. ರೋಡ್ ಶೋ, ರೋಡ್ ಶೋ, ದುಡ್ಡು ಕೊಟ್ಟು ಜನ ಕರ್ಕ ಬಂದು ರೋಡ್ ಶೋ. ನರೇಂದ್ರ ಮೋದಿ ಅವರು ಪ್ರವಾಹ ಬಂದಾಗ ಬರಲಿಲ್ಲ, ಕೊರೋನಾ ರೋಗ ಬಂದಾಗ ಬರಲಿಲ್ಲ, ಆಕ್ಸಿಜನ್ ಕೊಡ್ಲಿಲ್ಲ, ಬೆಡ್ಗಳು ಕೊಡ್ಲಿಲ್ಲ, ರೈತರು ಸತ್ತೋದ್ರು ಪಾಪ ಕೊರೋನಾ ರೋಗದಲ್ಲಿ. ಆಗ ಯಾರು ಬರಲಿಲ್ಲ. ಈ 3 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. 1, 10 ಕೆಜಿ ಅಕ್ಕಿ. 2, 200 ಯುನಿಟ್ ಕರೆಂಟ್. 3, ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ. ಬೇಕಾ ಬೇಡ? ಬಿಜೆಪಿ ವೋಟ್ ಹಾಕ್ತೀರ? ಕಾಂಗ್ರೆಸ್ ವೋಟ್ ಹಾಕ್ಬೇಕಲ್ಲ. ನಮ್ಮ ಮೇಲೆ ನಂಬಿಕೆ ಇದೆಯಲ್ವಾ? ವಿಶ್ವಾಸ ಇದೆಯಲ್ಲ? ನಾನು ಡಿ ಕೆ ಶಿವಕುಮಾರ್ ಇಬ್ರು ಸೈನ್ ಮಾಡಿದೀವಿ ಗ್ಯಾರಂಟಿ ಕಾರ್ಡ್. ಒಂದು ವೇಳೆ ಕೊಡ್ಲಿಕ್ಕೆ ಆಗದೆ ಹೋದ್ರೆ 1 ಸೆಕೆಂಡ್ ಕುರ್ಚಿನಲ್ಲಿ ಉಳಿಯೋದಿಲ್ಲ, ಅಧಿಕಾರದಲ್ಲಿ ಉಳಿಯಲ್ಲ. 1 ಸೆಕೆಂಡ್ ಉಳಿಯಲ್ಲ. ಇವತ್ತು ಯಾರು ನೆಮ್ಮದಿಯಿಂದ ಇಲ್ಲ? ಬಡವರಿಲ್ಲ, ದಲಿತರಿಲ್ಲ, ಹಿಂದುಳಿದವರಿಲ್ಲ, ಅಲ್ಪಸಂಖ್ಯಾತರು, ಯಾರು ನೆಮ್ಮದಿಯಿಂದ ಇಲ್ಲ? ಇವರಿಗೆಲ್ಲ ನೆಮ್ಮದಿ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಲ್ಲ. ಸುಕಾನೂನು, ಸುವ್ಯವಸ್ಥೆ ಇರ್ಬೇಕಲ್ಲ. ಜನ ಅಣ್ಣ ತಮ್ಮದಿರಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು. ಹೆಣ್ಣು ಮಕ್ಕಳೆಲ್ಲ ಹೈರಾಣ ಆಗ್ಬಿಟ್ಟಿದ್ದಾರೆ ಬೆಲೆ ಏರಿಕೆ. ಇವತ್ತು ಕೂಡ ಗ್ಯಾಸ್ ಸಿಲಿಂಡರ್ ಇದೆಯಲ್ಲ, 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಇವತ್ತು March 1st ಜಾರಿಗೆ ಬರ್ತಾರೆ. 1,155 ರೂಪಾಯಿ ಸಿಲಿಂಡರ್ ಬೆಲೆ. 1,155 ರೂಪಾಯಿ ಈಗ ತಮಿಳ್ನಾಡಿನಲ್ಲಿ 1,155 ರೂಪಾಯಿ, ಡೆಲ್ಲಿನಲ್ಲಿ 1,118 ರೂಪಾಯಿ. ಮನಮೋಹನ್ ಸಿಂಗ್ ಅವರು ಇರುವಾಗ 414 ರೂಪಾಯಿ. ಪೆಟ್ರೋಲ್ ಬೆಲೆ
ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ 71 ರೂಪಾಯಿ, ನರೇಂದ್ರ ಮೋದಿ ಅವರ ಕಾಲದಲ್ಲಿ 102 ರೂಪಾಯಿ. ಡೀಸೆಲ್ ಬೆಲೆ ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ 54 ರೂಪಾಯಿ, ಈಗ 90 ರೂಪಾಯಿ. ಗೊಬ್ಬರ ಡಿಎಪಿ 450 ರೂಪಾಯಿ ಇತ್ತು ಒಂದು ಚೀಲ 50 ಕೆಜಿ ದು, ಈಗ 1450 ರೂಪಾಯಿ. 1450 ರೂಪಾಯಿ 1000 ರೂಪಾಯಿ ಜಾಸ್ತಿ ಆಯ್ತು. ಇಲ್ಲಿ ಬಂದಿದ್ರು ಬೆಳಗಾವಿಗೆ ಅಲ್ಲ ಕರ್ನಾಟಕಕ್ಕೆ, ನಾವು ರೈತರಿಗೆ 6000 ರೂಪಾಯಿ ಕೊಟ್ಟಿದ್ದೀವಿ. ಸತೀಶ್ ಜಾರಕಿಹೊಳಿ ಹೇಳಿದ್ರು ಇಲ್ಲಿ ಸುಲಿಗೆ ಮಾಡಿ ರೈತರ ರಕ್ತ ಹೀರಿ ಬೆಲೆ ಏರಿಕೆ ಮಾಡಿ ತೆರಿಗೆ ವಸೂಲು ಮಾಡಿ 6000 ರೈತರಿಗೆ ಕೊಟ್ಟಿದ್ದೀವಿ. 6000 ರೈತರಿಗೆ ಕೊಟ್ಟಿದ್ದೀವಿ. ಮಿಸ್ಟರ್ ನರೇಂದ್ರ ಮೋದಿ ಜಿ ಕ್ಯೂ ಜೂಟ್ ಬೋಲ್ತಾ ಹೇ, ಹೀಗೆ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು? ಒಂದ್ ಕೈನಲ್ಲಿ ಕೊಡೋದು ಇನ್ನೊಂದ್ ಕೈನಲ್ಲಿ ಕಿತ್ಕೊಳ್ಳೋದು. ಇವತ್ತು ಜಿ ಎಸ್ ಟಿ ಟ್ಯಾಕ್ಸ್ ಎಷ್ಟಾಗಿದೆ? ಮಜ್ಜಿಗೆ ಮೇಲೆ, ಹಾಲ್ ಮೇಲೆ, ಮಂಡಕ್ಕಿ ಮೇಲೆ, ಚುರ್ಮುರಿ ಮೇಲೆ, ಪೆನ್ಸಿಲ್ ಮೇಲೆ, ಪೆನ್ ಮೇಲೆ, ನೋಟ್ಬುಕ್ ಮೇಲೆ ರೈತರ ರಕ್ತ ಕುಡಿತಾ ಇದ್ದೀರಲ್ಲ ನರೇಂದ್ರ ಮೋದಿಜಿ. ಕರ್ನಾಟಕದಿಂದ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಗೊತ್ತಾ? ಒಂದು ವರ್ಷಕ್ಕೆ 450,000,000,000,000. ಪ್ರತಿ ವರ್ಷ ಕರ್ನಾಟಕ ಒಂದರಿಂದಲೇನೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ತೆರಿಗೆ 450,000,000,000,000. ನಮ್ಗೆ ಎಷ್ಟು ಕೊಡ್ತಾರೆ ಗೊತ್ತಾ? ಈ ಸರಿ ಬಜೆಟ್ ಅಲ್ಲಿ ಎಷ್ಟು ಹೇಳಿದ್ದಾರೆ ಗೊತ್ತಾ? ತೆರಿಗೆ ಪಾಲು 37,000,000,000,000. ಸಹಾಯಧನ 13,000,000,000,000. ಬರೀ 50,000,000,000,000 ಮಾತ್ರ ನಾವು ವಾಪಸ್ ಬರೋದು. 450,000,000,000,000 ಸುಲಿಗೆ ಮಾಡ್ತಾ ಇದ್ದೀರಿ ಕರ್ನಾಟಕದ ಜನರಿಂದ. ಆದ್ರೆ ನಮಗೆ ಪ್ರತಿಯಾಗಿ ಬರ್ತಕ್ಕಂಥದ್ದು ವಾಪಸ್ಸು ನಮ್ಮ ಹಣ. ಏನ್ ನರೇಂದ್ರ ಮೋದಿಯವರ ಹಣ ಅಲ್ಲ ಅದು, ನಾವು ತೆರಿಗೆ ಕೊಟ್ಟಂತ ಹಣ ನಮಗೆ ವಾಪಸ್ ಕೊಡೋದು. ಬರೀ 50,000 450,000,000,000,000 50,000. ಇದನ್ನ ಅರ್ಥ ಮಾಡ್ಕೋಬೇಕು. ನರೇಂದ್ರ ಮೋದಿಯವರು ಬಂದ ಮೇಲೆ ರಾಜ್ಯ ಸರ್ಕಾರಕ್ಕೆ ಬರ್ತಿದ್ದಂತ ಅನುದಾನ ಕಡಿಮೆ ಆಗಿ ಇವತ್ತು ರಾಜ್ಯ ಸರ್ಕಾರ ಸಾಲ ತಗಬೇಕಾದಂತ ಪರಿಸ್ಥಿತಿ ಆಗಿದೆ. ಸಾಲದ ಮೇಲೆ ಇವತ್ತು ಬದುಕ್ತಾ ಇದ್ದೀವಿ. ಈ ವರ್ಷ ಎಷ್ಟು ಗೊತ್ತಾ ಸಾಲ ತಗೋತಾ ಇರೋದು? ಮುಂದಿನ ವರ್ಷಕ್ಕೆ ಮುಂದಿನ ಏಪ್ರಿಲ್ ನಿಂದ ಸಾಲ ಎಷ್ಟು ತಗತ್ತಿದೀವಿ ಗೊತ್ತಾ? 77,750,000,000,000 ಬಜೆಟ್ ನಲ್ಲಿ ಬಂದು ಮೆನ್ಷನ್ ಮಾಡಿರೋದು ಇದು. 77,750,000,000,000 ಸಾಲ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಸಾಲ ಮಾಡ್ತಾ ಇರಲಿಲ್ಲ ಕರ್ನಾಟಕ. ನಾನು ಮುಖ್ಯಮಂತ್ರಿ ಆಗಿರುವಾಗ ಸ್ವಾತಂತ್ರ್ಯ ಬಂತವಿಂದ ಕರ್ನಾಟಕ ಸರ್ಕಾರದ ಮೇಲೆ ಇದ್ದಂತ ಸಾಲ 242,000,000,000. ಈ ವರ್ಷದ March 8ಗೆ ಕರ್ನಾಟಕದ ಮೇಲೆ ಇರ್ತಕ್ಕಂತ ಸಾಲ 564,000,000,000. ಎಷ್ಟು ಇವ್ರು ಬಂದ್ಮೇಲೆ ಎಷ್ಟು ಮಾಡುದು? 322,000,000,000. 5 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂತ ಸಾಲ 322,000,000,000. ಇವತ್ತು ಪ್ರತಿಯೊಬ್ಬ
ಕನ್ನಡಿಗ ಇದನಲ್ಲ ಅವನ ಮೇಲೆ 78000 ರೂಪಾಯಿ ಸಾಲ ಇದೆ ಪ್ರತಿಯೊಬ್ಬ ತಲೆ ಮೇಲೆ 78000 ರೂಪಾಯಿ ಸಾಲ ಇದೆ ಅಸಲು ಬಡ್ಡಿ ಎಷ್ಟು ಕೊಡ್ತೀವಿ ಗೊತ್ತಾ ನಾವು ಈಗ ಎಷ್ಟು ಕೊಡ್ತೀವಿ ಗೊತ್ತಾ 54,000 56,000 ಕೋಟಿ ಅಸಲು ಮತ್ತು ಬಡ್ಡಿ ಪ್ರತಿ ವರ್ಷ ಕಟ್ಟತಕ್ಕಂತದ್ದು ಸಾಲ ಜಾಸ್ತಿ ಆದರೆ ಬಡ್ಡಿ ಜಾಸ್ತಿ ಆಗುತ್ತದೆ ಅಸಲು ಜಾಸ್ತಿ ಕಟ್ಟಬೇಕಾಗುತ್ತದೆ ಇವತ್ತು ಕರ್ನಾಟಕವನ್ನ ದಿವಾಳಿ ಮಾಡಿದ್ದಾರೆ ಇವರು ಇರಬೇಕಾ ಇರಬೇಕೇನ್ರಿ ರೈತರ ಸುಲಿಗೆ ಬಡವರ ಸುಲಿಗೆ ಕಾರ್ಮಿಕರ ಸುಲಿಗೆ ಮಹಿಳೆಯರ ಸುಲಿಗೆ ಯುವಕರ ಸುಲಿಗೆ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಅವರ ಸುಲಿಗೆ ಇದಕ್ಕೋಸ್ಕರ ಬೇಕಾ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ ಬಹಳ ಮಾತಾಡ್ತಾರಲ್ಲ ಧರ್ಮದ ಬಗ್ಗೆ ದೇವರ ಬಗ್ಗೆ ಇತಿಹಾಸದ ಬಗ್ಗೆ ಬಹಳ ಮಾತಾಡ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಮಾಡಿದವರು ಯಾರಮ್ಮ ಯಾರು ಮಾಡಿದ್ರು ಸಂಗೊಳ್ಳಿ ರಾಯಣ್ಣವರ ಅವರು ಹುಟ್ಟಿದಂತ ಊರಿನಲ್ಲಿ ಸೈನಿಕ ಶಾಲೆ ತರದ ಅಭಿವೃದ್ಧಿ ಮಾಡಿದವರು ಯಾರು ನಮ್ಮ ಸರ್ಕಾರ ಅವರು ಮಾಡಿದ್ರ ಮತ್ತೆತ್ತಿದ್ರು ನರೇಂದ್ರ ಮೋದಿ ಅವರು ಬಂದ್ರು ಕರ್ನಾಟಕಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿದ್ರು ಅಂತ ಹೇಳಿದ್ರು ನಾನು ಕೇಳ್ತೀನಿ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಸೈಡ್ ಲೈನ್ ಮಾಡಿದವರು ಯಾರಪ್ಪ ನರೇಂದ್ರ ಮೋದಿ ಜೀ ಮುರಳಿ ಮನೋಹರ್ ಜೋಶಿಗೆ ಸೈಡ್ ಲೈನ್ ಮಾಡಿದವರು ಯಾರಪ್ಪ ಮೋದಿ ಜೀ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿಯಿಂದ ಕಿತ್ತು ಹಾಕಿದವರು ಯಾರು ಯಾರ್ರಿ ಕಿತ್ತು ಹಾಕಿದವರು ಇದೇ ಮೋದಿ ಇದೇ ಅಮಿತ್ ಶಾ ನಾಟಕ ಆಡ್ತೀರಾ ನಾಟಕ ಆಡ್ತೀರಾ ಬಹಳ ಚೆನ್ನಾಗಿ ನಾಟಕ ಮಾಡ್ತಾರೆ ಇವರು ಸುಳ್ಳು ಹೇಳದ್ದು ಕೂಡ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳ್ತಾರೆ ಬರೀ ಸುಳ್ಳೆ ಈ ಬೆಳಗಾಂ ಬಂದಿದ್ರು ರೋಡ್ ಶೋ ಮಾಡಿದ್ರು ಏನ್ ಕೊಟ್ಟಿದ್ದಾರೆ ಬೆಳಗಾಂಗೆ ಹೇಳಿ ನೋಡ ಏನಾದ್ರು ಕೊಟ್ಟಿದ್ದಾರೆ ನಮ್ಮ ನಾನು ಸತೀಶ್ ಕೇಳಿದೆ ನಾನು ಏನಾದ್ರು ಕೊಟ್ಟಿದ್ದಾರೆ ಏನ್ರಿ ಅಂತ ಒಂದ್ ರೂಪಾಯಿ ಕೊಡ್ಲಿಲ್ಲ ಮಹದಾಯಿ ಬಗ್ಗೆ ಮಾತಾಡಿದ್ರ ಅಪ್ಪರ್ ಕೃಷ್ಣ ಬಗ್ಗೆ ಮಾತಾಡಿದ್ರ ಮಾತಾಡ್ಲಿಲ್ಲ ಬಡವ್ರ ಬಗ್ಗೆ ಮಾತಾಡಿದ್ರ ರೈತರ ಬಗ್ಗೆ ಮಾತಾಡಿದ್ರ ಯುವಕರ ಬಗ್ಗೆ ಮಾತಾಡಿದ್ರ ಮಹಿಳೆಯರ ಬಗ್ಗೆ ಮಾತಾಡಿದ್ರ ಏನು ಮಾತಾಡ್ಲಿಲ್ಲ ರೋಡ್ ಶೋ ರೋಡ್ ಶೋ ದುಡ್ಡು ಕೊಟ್ಟು ಜನ ಕರ್ಕ ಬಂದು ರೋಡ್ ಶೋ ನರೇಂದ್ರ ಮೋದಿ ಅವರು ಪ್ರವಾಹ ಬಂದಾಗ ಬರಲಿಲ್ಲ ಕೊರೋನಾ ರೋಗ ಬಂದಾಗ ಬರಲಿಲ್ಲ ಆಕ್ಸಿಜನ್ ಕೊಡಲಿಲ್ಲ ಬೆಡ್ಗಳು ಕೊಡಲಿಲ್ಲ ರೈತರು ಸತ್ತೋದ್ರು ಪಾಪ ಕೊರೋನಾ ರೋಗದಲ್ಲಿ ಆಗ ಯಾರು ಬರಲಿಲ್ಲ